ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಪನ್ನೀರ್ ಚೋಲೆ ಮಸಾಲನ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ರೆಸ್ಟೋರೆಂಟ್ ಶೈಲಿಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ತುಂಬ ಮಸಾಲೆ ಪದಾರ್ಥ ಏನು ಹಾಕೋ ಅವಶ್ಯಕತೆ ಇಲ್ಲ. ನಾನು ತುಂಬಾ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಂತ. ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅಷ್ಟು ರುಚಿಯಾಗೂ ಸಹ ಇರುತ್ತೆ. ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, 1/4 kg ಕಾಬೂಲ್ ಕಡಲೆನ ನಾನು ಇಡೀ ರಾತ್ರಿ ಅದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈಗ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಮೊದಲಿಗೆ. ಅಂದರೆ ಮಾರನೇ ದಿನ ನಾನೀಗ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಈ ರೀತಿ ದಪ್ಪನಾಗಿ ಆಗುತ್ತೆ ನೀರಲ್ಲಿ ನೆನೆಸಿದಾಗ. ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ 2 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನೀರನ್ನ ಸೇರಿಸಿದ ನಂತರ 1 ಪೀಸ್ ಚಕ್ಕೆನ ಹಾಕೋತಾ ಇದ್ದೀನಿ. 1 ದಪ್ಪ ಏಲಕ್ಕಿ, ನೋಡ್ತಾ ಇರ್ಬೋದು ಇದು ಕಪ್ಪು ಏಲಕ್ಕಿ, ದಪ್ಪದ ಸಿಗುತ್ತೆ. ಹಾಗೆ ಅದನ್ನು ಸೇರಿಸ್ಕೊಂಡ ನಂತರ 4 ಲವಂಗನ ಸೇರಿಸ್ಕೋತಾ ಇದ್ದೀನಿ. ಹಾಗೆ 7-8 ಕಾಳು ಮೆಣಸುಗಳನ್ನು ಸಹ ಸೇರಿಸ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಮತ್ತು ಚಿಕ್ಕ ಏಲಕ್ಕಿ 2 ಸೇರಿಸ್ಕೋತಾ ಇದ್ದೀನಿ. ಹಾಗೆ 2 ಪಲಾವ್ ಎಲೆ. ಇವಿಷ್ಟು ಪದಾರ್ಥಗಳನ್ನು ಸೇರಿಸಿದ ನಂತರ 1/2 ಟೇಬಲ್ಸ್ಪೂನಷ್ಟು ಅರಿಶಿನದ ಪುಡಿನೂ ಸಹ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಕಡಿಮೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ನಾವು ಈ ರೆಸ್ಟೋರೆಂಟ್ ಶೈಲಿಯಲ್ಲಿ ನಾವು ಈ ಚೆನ್ನಾ ಮಸಾಲನ ಮಾಡ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1 ಸಾರಿ ತಿರುಕೊಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಅಂದರೆ 4-5 ವಿಷಲ್ ನಾವು ಬೇಯಿಸ್ಕೋಬೇಕಾಗತ್ತೆ. ವಿಷಲ್ ಇಟ್ಟು ಈಗ ನಾನು ಕುಕ್ಕರ್ ಕೂಗಿಸಿ ಬಿಸಿ ಆರಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಕುಕ್ಕರ್ ಬಿಸಿ ಆರಿದೆ. ವಿಷಲ್ ತೆಗೆದ್ಬಿಟ್ಟು ಮುಚ್ಚಳನ ತೆಗಿತಾ ಇದ್ದೀನಿ. ನೋಡಿ, ಈಗ 1 ಕಾಳನ್ನು ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಈ ಕಡಲೆನ ಪ್ರೆಸ್ ಮಾಡಿದಾಗ ಈ ರೀತಿ ಮೆತ್ತಗೆ ಬೆಂದಿರಬೇಕು. ಈ ರೀತಿ ಅದಕ್ಕೆ ನಾವು ಬೇಯಿಸ್ಕೋಬೇಕಾಗತ್ತೆ. 4-5 ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ನಾವು ಮಸಾಲೆ ಪದಾರ್ಥ ಎಲ್ಲ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಈ ಕಾಬೂಲ್ ಕಡಲೆಗೆ ಹಿಡ್ಕೊಂಡಿರುತ್ತೆ. ಮತ್ತು ನಾನು ನೀರನ್ನು ಈಗ ಚೆಲ್ತಾ ಇಲ್ಲ, ಹಾಗೆ ಇಟ್ಟಿರ್ತೀನಿ. ಈಗ ಒಗ್ಗರಣೆಗೆ 1 ಬಾಣಲೆನ ಬಿಸಿಗಿಟ್ಕೊಂಡು ಈಗ ಇದಕ್ಕೆ 1-3-4 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆಗೆ ಬದಲಾಗಿ ನೀವು ಬೆಣ್ಣೆ ಬೇಕಾದರೂ ಬಳಸ್ಬೋದು. ಹಾಗೆ 1/2 ಟೇಬಲ್ಸ್ಪೂನಷ್ಟು ಜೀರಿಗೆ, ಹಾಗೆ 2 ಪಲಾವ್ ಎಲೆ, ಹಾಗೆ 2 ಒಣಮೆಣಸಿನಕಾಯಿನ ಹಾಕ್ಕೊಂಡು ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ 1-30 ಸೆಕೆಂಡ್ಸ್ವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ನೋಡಿ, 4 ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ, ಇದನ್ನು ಸಹ ನಾನೀಗ ಸೇರಿಸ್ಕೋತಾ ಇದ್ದೀನಿ. ನೀಟಾಗಿ ಈಗ ಸೇರಿಸ್ಕೊಂಡಿದ್ದ ನಂತರ ಮೀಡಿಯಂ ಉರಿಯಲ್ಲಿ 2-3 ನಿಮಿಷಗಳ ಕಾಲ ಹದವಾಗಿ ನಾವು ಈರುಳ್ಳಿನ ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು. ಈ ಚೋಲೆ ಪನ್ನೀರ್ ಮಸಾಲ ಜೊತೆಗೆ ಭಟೂರ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಈಗಾಗಲೇ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ, ನೀವು ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದು. ಹಾಗೆ ಆ ಈರುಳ್ಳಿ ಚೆನ್ನಾಗಿ ಬೆಂದು ಮೆತ್ತಗಾಗೋಷ್ಟರಲ್ಲಿ ನಾನೀಗ ಇನ್ನೊಂದು ಕಡೆ 5 ನಾಟಿ ಟೊಮೆಟೋನ ಬೇಯೋದಕ್ಕಿಟ್ಟಿದೆ. ನೀವು ಫಾರಂ ಟೊಮೆಟೊ ಬೇಕಾದರೂ ಬಳಸ್ಬೋದು. ಬೇಯಿಸಿ ನೋಡಿ, ಬಿಸಿ ಆರಿದೆ, ಅದರ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ. ಈ ಹೊಟ್ಟನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾವು ಟೊಮೆಟೋನ ಪೇಸ್ಟ್ ಮಾಡಿ ಹಾಕೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ, ಹಾಗೆ ಈ ಮಸಾಲ ಪನ್ನೀರ್ ಚೋಲೆ ಕಲರು ಸಹ ಚೆನ್ನಾಗಿ ಬರುತ್ತೆ, ರುಚಿನೂ ಸಹ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಅದು ಬಿಸಿ ಆರಿದ ನಂತರನೇ ನಾವು ಟೊಮೆಟೋನ ಮಿಕ್ಸಿ ಜಾರ್ಗೆ ಹಾಕೋಬೇಕು, ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ ಪ್ಯೂರಿ ರೆಡಿಯಾಗಿದೆ. ಈಗ ನಾನು ಇನ್ನೊಂದು ಕಡೆ ಒಗ್ಗರಣೆ ಬೇಯೋದಕ್ಕಿಟ್ಟಿದ್ನಲ್ಲ, ಅಂದರೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನೋಡಿ, ಅದಕ್ಕೆ ಬೆಂದರೆ ಸಾಕು. ಈಗ ಈ ಟೈಮಲ್ಲಿ ನಾನು 1/2 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ. ನಾನು ಜಾಸ್ತಿ ಮಸಾಲೆ ಸೇರಿಸ್ತಾ ಇಲ್ಲ. ಮಸಾಲೆ ಇಷ್ಟಪಡೋರು ನೀವು 1 ಟೇಬಲ್ಸ್ಪೂನ್ವರೆಗೂ ಸೇರಿಸ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು. ಈಗ ಅದನ್ನು ನಾನು 1/30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ನಾನು ಸೇರಿಸ್ಕೋತಾ ಇದ್ದೀನಿ, 1/2 ಟೇಬಲ್ಸ್ಪೂನ್ನಷ್ಟು. ಇದು ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು 1/2 ಟೇಬಲ್ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ಧನಿಯಾ ಪೌಡರ್ನು ಸಹ ಸೇರಿಸ್ಕೋತಾ ಇದ್ದೀನಿ, 1 ಟೇಬಲ್ಸ್ಪೂನ್ನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೋತಾ ಇದ್ದೀನಿ. ಜಾಸ್ತಿ ಮಸಾಲೆ ಬೇಡ, ಮೈಲ್ಡಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೀರಿಗೆ ಪೌಡರು 1/2 ಟೇಬಲ್ಸ್ಪೂನ್ನಷ್ಟು ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡರ್ ಬೇಕಾದರೂ ಸೇರಿಸ್ಕೋಬೋದು 1/2 ಟೇಬಲ್ಸ್ಪೂನ್ನಷ್ಟು. ಹಾಗೆ ಕಾಳು ಮೆಣಸಿನ ಪುಡಿ 1/2 ಟೇಬಲ್ಸ್ಪೂನ್ನಷ್ಟು ಸೇರಿಸ್ಕೋತಾ ಇದ್ದೀನಿ. ಇವಿಷ್ಟು ಪದಾರ್ಥಗಳನ್ನು ಸೇರಿಸಿದ ನಂತರ ಚೆನ್ನಾಗಿ ಈ ರೀತಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಬಂದಿದೆ. ಈ ಟೈಮಲ್ಲಿ ಟೊಮೆಟೊ ಪ್ಯೂರಿನ ಹಾಕೋಬೇಕು. ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ, ಆ ಟೊಮೆಟೊ ಪ್ಯೂರಿನ ಹಾಕೋಬೇಕಾಗತ್ತೆ. ಇದನ್ನು ಸಹ ನಾವು ಈಗ 1-2 ನಿಮಿಷಗಳ ಕಾಲ ಹಾಗೆ ಕಡಿಮೆ ಉರಿಯಲ್ಲಿ ತಿರುಕೊಡ್ಬೇಕಾಗತ್ತೆ. ಆಗ ಎಣ್ಣೆ ಎಲ್ಲ
ಬಿಡ್ತಾ ಬರುತ್ತೆ. ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ. ಹೊಸದಾಗಿ ಮಾಡೋರು ಈ ರೀತಿ ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ನಾನೊಂದು 2 ನಿಮಿಷ ಮುಚ್ಚಿಟ್ಟು ಮಧ್ಯದಲ್ಲಿ ಆಗಾಗ ತಿರುಕೊಟ್ಟಿದ್ದೆ ನೋಡಿ, ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ತೇಲ್ತಾ ಬಂದಿದೆ. ಈಗ ಇದಕ್ಕೆ ಗಟ್ಟಿ ಮೊಸರು 1/4 ಕಪ್ನಷ್ಟು ಸೇರಿಸ್ಕೊತಾ ಇದ್ದೀನಿ. 1-3 ಇಂದ 4 ಟೇಬಲ್ಸ್ಪೂನಷ್ಟು ಅಷ್ಟಾದರೆ ಸಾಕು. ಈಗ ಬಟ್ಲಗೆನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಸಹ ನಾವು ಕಡಿಮೆ ಉರಿ ಇಟ್ಬಿಟ್ಟು ನಾವು ಮೊಸರು ಹಾಕ್ಕೊಂಡು ತಿರ್ಕೊಳ್ಬೇಕಾಗತ್ತೆ. ನಾವು ಜೋರು ಉರಿ ಇಟ್ಬಿಟ್ಟು ಏನಾದರೂ ಮೊಸರು ಹಾಕಿದಾಗ ಅದು ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಏನೇ ಅಡುಗೆ ಮಾಡಿದಾಗ ಮೊಸರು ಹಾಕಿದ್ರು, ಅಂದರೆ ಬಿಸಿ ಮೇಲೆ ಹಾಕಿದಾಗ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕಡಿಮೆ ಉರಿ ಮಾಡಿಕೊಂಡೇ ಮೊಸರನ್ನ ಸೇರಿಸ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ನೀರು ಸಮೇತ ಕಾಬೂಲ್ ಕಡಲೆನ ಬಗ್ಗಿಸ್ಕೊತಾ ಇದ್ದೀನಿ. ಹಾಗೆ ಪಲಾವೆಲೆ ಮಾತ್ರ ತೆಗೆದೆ. ಇನ್ನೆಲ್ಲ ಉಳಿದ ಪದಾರ್ಥಗಳನ್ನು, ಅಂದರೆ ಕಾಳುಮೆಣಸು, ಏಲಕ್ಕಿ ಇದ್ರ ಸಮೇತ ನಾನು ಬಗ್ಗಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ 2 ಟೇಬಲ್ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾವು ನಾಟಿ ಟೊಮೆಟೊ ಬಳಸಿರೋದ್ರಿಂದ ಅದು ಹುಳಿ ಇರುತ್ತೆ. ಹಾಗಾಗಿ ಸ್ವಲ್ಪ ಸಿಹಿ ಇದ್ದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ತಿರುಕೊಡ್ತಾ ಇದ್ದೀನಿ. ನಾವು ಕಾಬೂಲ್ ಕಡಲೆ ಬೇಯೋದಕ್ಕೆ ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕಾಗತ್ತೆ. ರುಚಿ ನೋಡಿಕೊಂಡು ಬೇಕಾದರೂ ಹಾಕ್ಕೊಳ್ಬೋದು. ಈಗ ಒಂದ್ಸರಿ ಚೆನ್ನಾಗಿ ತಿರುಕೊಟ್ಬಿಟ್ಟು ಲಿಡ್ಡನ್ನು ಮುಚ್ಚಿಬಿಟ್ಟು 1-2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈಗ ನಾನು ಮುಚ್ಚಿಟ್ಟು ಕುದಿಯೋದಕ್ಕೆ ಬಿಟ್ಟಿದ್ದೆ. ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ತೇಲ್ತಾ ಬಂದಿದೆ. ಈ ಟೈಮಲ್ಲಿ ಹಾಲನ್ನು ಸೇರಿಸ್ಕೋಬೇಕಾಗತ್ತೆ. 1/4 ಕಪ್ನಷ್ಟು ಹಾಲನ್ನು ಸಹ ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಕಡಿಮೆ ಉರಿ ಇಟ್ಕೊಂಡು ಹಾಲನ್ನು ಸೇರಿಸ್ಕೊಂಡು ನಾನೀಗ ಅದನ್ನು ಸಹ 1-3 ನಿಮಿಷಗಳ ಕಾಲ ಮುಚ್ಚಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕುದಿಸ್ಕೊಂಡಿದ್ದಾಗಿದೆ. ಅದು ಚೆನ್ನಾಗಿ ಕುದ್ದು ನೋಡಿ, ಎಣ್ಣೆ ಎಲ್ಲ ತೇಲ್ತಾ ಬಂದಿದೆ. ಈ ರೀತಿ ಆದರೆ ಸಾಕು, ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಒಂದು ಹದಕ್ಕೆ ಬಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ನಾವು 200 ಗ್ರಾಮ್ನಷ್ಟು ಪನ್ನೀರ್ನ ನಾನು ನೋಡಿ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ಕ್ವಯರ್ ಶೇಪಲ್ಲಿ, ಕ್ಯೂಬ್ಸ್ ಟೈಪಲ್ಲಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿದೆ ಸ್ವಲ್ಪ, ನೀವು ಬೇಕಿದ್ರೆ ದಪ್ಪನಾಗಿ ಕಟ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಈ ಪನ್ನೀರ್ ಕಟ್ ಆಗದೆ ಇರೋ ರೀತಿ ನಿಧಾನವಾಗಿ ಮೀಡಿಯಂ ಉರಿ ಇಟ್ಟು ನಾವು ತಿರುಕೊಡ್ಬೇಕಾಗತ್ತೆ. ಈಗ ಕೊನೆಯಲ್ಲಿ ನಾವು ಗರಂ ಮಸಾಲನ ಹಾಕೋತಾ ಇದ್ದೀನಿ. 1/4 ಟೇಬಲ್ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕು, ಕೊನೆಯಲ್ಲಿ ನಾವು ಹಾಕೋಬೇಕಾಗತ್ತೆ. ಇದನ್ನು ಸಹ ನಾವು 1-2 ನಿಮಿಷಗಳ ಕಾಲ ತಿರುಕೊಡ್ಬೇಕಾಗತ್ತೆ. ನಂತರ 1 ಟೇಬಲ್ಸ್ಪೂನಷ್ಟು ಕಸೂರಿ ಮೆತ್ತಿನೂ ಸಹ ನಾನು ಈ ರೀತಿ ಕ್ರಶ್ ಮಾಡಿ ಹಾಕೋತಾ ಇದ್ದೀನಿ. ಕೊನೆಯಲ್ಲಿನೇ ಹಾಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಈ ಛೋಲೆ ಪನ್ನೀರ್ ಘಮ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಈಗ ಇದನ್ನು 1-2 ನಿಮಿಷಗಳ ಕಾಲ ನಾವು ತಿರುಕೊಟ್ಟರೆ ಸಾಕು, ಈ ಪನ್ನೀರ್ ಛೋಲೆ ಮಸಾಲ ತಯಾರಾಗುತ್ತೆ. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಿದೆ. ಈಗ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟರೆ ಗಟ್ಟಿ ಆಗುತ್ತೆ. ಅದು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು, 1-2 ನಿಮಿಷಗಳ ಕಾಲ ನಾನು ಮುಚ್ಚಿಟ್ಟಿದ್ದೆ, ಎಣ್ಣೆ ಎಲ್ಲ ತೇಲ್ತಾ ಬಂದಿದೆ. ಈಗ ಸ್ವಲ್ಪ ಗಟ್ಟಿಯಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಕ್ರೀಮ್ನ ಹಾಕಿದ ನಂತರ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಹಾಗೆ ಸ್ವಲ್ಪ ಹಾಗೇ ಕುದಿಸಿದ್ರೂ ನಿಮಗೆ ನೋಡಿ ಈ ರೀತಿ ತುಂಬ ತೆಳುವಾಗಿತ್ತು ಅಂದರೆ ಈ ಕಾಬೂಲ್ ಕಡಲೆನ 1/4-5 ಅಥವಾ 1/4 ಕಪ್ನಷ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ. ಈ ರೀತಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ನಾನೀಗ 1-4-5 ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ತೋರಿಸೋದಕ್ಕೋಸ್ಕರ. ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಇಷ್ಟು ಹದಕ್ಕಿದ್ರೆ ಸಾಕು, ಇದು ಬಿಸಿ ಆರಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಈಗ ಸ್ಟೌವ್ನ ಆಫ್ ಮಾಡಿಕೊಂಡು ಕಟ್ ಮಾಡಿಟ್ಟಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಈಗ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಪನ್ನೀರ್ ಛೋಲೆ ಮಸಾಲ ತಯಾರಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ದಿಢೀರಾಗಿ ನಾವು ಮನೆಯಲ್ಲೇ ಈ ಪನ್ನೀರ್ ಛೋಲೆ ಮಸಾಲನ ತಯಾರು ಮಾಡ್ಕೊಳ್ಬೋದು ಅಂತ ಫ್ರೆಂಡ್ಸ್. ಹಾಗೆಯೇ ಈ ಕಾಬೂಲ್ ಕಡಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನಾನೀಗ ಇದನ್ನು 1 ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಈ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ತಿರುಕೊಡಬಾರ್ದು, ಅಂದರೆ ಸ್ಟವ್ ಆಫ್ ಮಾಡಿದ್ಮೇಲೆ ಕ್ರೀಮ್ನ ಹಾಕ್ಕೋಬೇಕು ಅಥವಾ ಕ್ರೀಮ್ ಹಾಕಿದ ನಂತರನೇ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಈಗ ನೋಡಿ, ಛೋಲೆ ಪನ್ನೀರ್ ಮಸಾಲ ತಯಾರಾಗಿದೆ. ಇದನ್ನು ಭಟೂರ ಜೊತೆ ತಿನ್ಬೋದು, ಚಪಾತಿ ಜೊತೆ, ಪುಲ್ಕಾ ಜೊತೆ, ರೊಟ್ಟಿ ಜೊತೆ ಅಥವಾ ಅನ್ನದ ಜೊತೆನೂ ಸಹ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.